ಸಹೋದರ ಬಿವೈ ವಿಜಯೇಂದ್ರ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಮತದಾರರ ಮೇಲೆ ಪರಿಣಾಮವನ್ನ ಬೀರಿಲ್ಲ, ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಹಂಚಿಕೆ ಸಕ್ಸಸ್ ಆಗಲ್ಲ ಅಂತ ಹೇಳಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಬರಲಿದ್ದಾರೆ. ಹೆಚ್ಚೆಚ್ಚು ಕರೆಸಿ, ಶಿವಮೊಗ್ಗದಲ್ಲಿ 2 ಲಕ್ಷ ಅಂತರದಲ್ಲಿ ಗೆಲ್ಲುವಂತಹ ನಿರೀಕ್ಷೆ ಇತ್ತು, ಆದ್ರೆ ರಾಹುಲ್ ಗಾಂಧಿ ಭೇಟಿ ಬಳಿಕ 250,000 ಮತಗಳ ಲೀಡ್ ಹೆಚ್ಚಾಗಲಿದೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಿಜೆಪಿ ಸಾರಥಿ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಏನ್ ಚುನಾವಣೆ ಆಗಿದೆ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಅದರ ಪರಿಣಾಮ ಯಾವುದು ಕೂಡ ಮತದಾರ ಮೇಲೆ ಬೀರೋದಕ್ಕೆ ಸಾಧ್ಯ ಆಗಿಲ್ಲ, ಯಾವುದೇ ಪರಿಣಾಮ ಮತದಾರ ಮೇಲೆ ಬೀರಿಲ್ಲ ಅದು. ಹಾಗಾಗಿ ಇವ್ರು ಏನೇ ಪ್ರಯತ್ನಗಳು ಮಾಡಿದ್ರು ಕೂಡ, ಬೂಟಾಟಿಕೆ ಮಾಡಿದ್ರು ಸಹ, ಕಳೆದ ಕೆಲವು ತಿಂಗಳುಗಳಿಂದ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು, ಅವರ ಚಿಂತನೆಗಳು, ಮತ್ತು ಇವತ್ತು ಹುಬ್ಳಿನಲ್ಲಿ ನಡೆದಂಥ ನೇಹ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ, ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಬೆಲೆಯನ್ನು ಕಟ್ಟಬೇಕಾಗ್ತದೆ, ಬೆಲೆ ತತ್ತಬೇಕಾಗ್ತದೆ. ಇದನ್ನು ಅಲ್ಪಸಂಖ್ಯಾತರಿಗೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಇವತ್ತು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಇವತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡದಂತೆ ಇವತ್ತು ಇಂಥ ದುಸ್ಸಾಹಸಕ್ಕೆ ಕೈ ಹಾಕ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ಇವತ್ತು ಬುದ್ಧಿ ಕಲಿಸ್ತಾರೆ. ಇನ್ನೇನು ಹೇಳ್ಬೋದಪ್ಪ ರಾಹುಲ್ ಗಾಂಧಿ ಅವರಂತ ಹೇಳಿಕೆಗೆ, ಯಾವ ರಾಹುಲ್ ಗಾಂಧಿ, ಅಮೇಥಿ ಅಂತ ಕ್ಷೇತ್ರದ ಜನರ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂತ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ, ಯಾಕೆ ವಯನಾಡು, ಕೇರಳ ವಯನಾಡು 70%ಗೂ ಹೆಚ್ಚು ಮೈನಾರಿಟೀಸ್ ಇರ್ತಕ್ಕಂಥ ಅಲ್ಪಸಂಖ್ಯಾತರಿರ್ತಕ್ಕಂಥವ್ರು, ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರಿರ್ತಕ್ಕಂಥ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂರ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಗಳಿಗೆ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ಸತತವಾಗಿ ಅಮೇಥಿ ಜನ ಗಾಂಧಿ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡ್ತಾಯಿದ್ರು. ಅಂಥ ಅಮೇಥಿ ಮತದಾರರು ಇವತ್ತು ಯಾಕೆ ಕಾಂಗ್ರೆಸ್ಸಿನ ಮಹಾನಾಯಕನಿಗೆ ಧಿಕ್ಕರಿಸಿದ್ದಾರೆ, ಇದನ್ನು ಮೊದಲು ಯೋಚನೆ ಮಾಡಲಿ. ನರೇಂದ್ರ ಮೋದಿಜಿ ಏನೋರ ಪ್ರಭಾವ ಏನೋ, ಅವರ ಜನಪ್ರಿಯತೆ ಏನು, ಯಾವ ರೀತಿ ಜನರ ಮನ್ನಣೆಯನ್ನು ಗಳಿಸಿದ್ದಾರೆ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ. ನರೇಂದ್ರ ಮೋದಿಜಿಯವರ ಕೊಡುಗೆಗಳು, ಯೋಜನೆಗಳು ಇವತ್ತು ಮನೆ ಮನೇಲಿ ಮಾತನಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಇದು ಯಾವುದು ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನಾನು ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ, ಹೆಚ್ಚೆಚ್ಚು ರಾಹುಲ್ ಗಾಂಧಿಯನ್ನು ಕರ್ನಾಟಕಕ್ಕೆ ಕರೆಸಿ ಪ್ರಚಾರ ಮಾಡಿಸಿ. ಇವತ್ತು ಶಿವಮೊಗ್ಗ ಕೂಡ ಬರ್ತಾ ಇದ್ದಾರೆ, ನಾವೊಂದು 2.5-3 ಲಕ್ಷ ಓಟಲ್ ಗೆಲ್ತೀವಿ ಶಿವಮೊಗ್ಗದಲ್ಲಿ ರಾಘಣ್ಣ ಅವರು ಅಂತ ಅನ್ಕೊಂಡಿದ್ದೆ. ರಾಹುಲ್ ಗಾಂಧಿ ಅವರು ಬರೋದ್ರಿಂದ ಒಂದು 5,000 ಜಾಸ್ತಿ ಆಗ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.